ಒಂದು ಅಡವಿಯಲ್ಲಿ ಟುನಿಗು ಬಚ್ಚಿ ತನ್ನ ಮಗಳ ಜೊತೆ ವಾಸ ಮಾಡ್ತಾ ಇದ್ದಳು. ಅವಳ ಮನೆಯ ಪಕ್ಕದಲ್ಲೇ ಚಿಚು ತನ್ನ ಗಂಡನ ಜೊತೆ ವಾಸ ಮಾಡ್ತಿದ್ಲು. ಆದ್ರೆ ಅವರಿಬ್ಬರು ಕೂಡ ತುಂಬಾ ಕೆಟ್ಟ ಪಕ್ಷಿಗಳು. ಯಾವಾಗ್ಲೂ ಏನಾದ್ರೂ ಒಂದು ಹೇಳಿ ತುನಿ ಹತ್ರ ಇರುವ ಆಹಾರನ ಕತ್ಕೊಂಡು ಹೋಗ್ತಾ ಇದ್ರು. ಪಾಪ ಈ ವಿಷಯ ತುನಿಗೆ ಗೊತ್ತಿರ್ಲಿಲ್ಲ. ಅವಳು ಅವರು ಫ್ರೆಂಡ್ಸೇ ಅಲ್ವಾ ಅನ್ನೋ ತರ ಅಂದ್ಕೊಳ್ತಿದ್ಲು. ಒಂದಿನ ಯಾವಾಗ್ಲ ತರ ತುನಿ ತನ್ನ ಮಗುವಿನ ಹತ್ತಿರ, ಇಲ್ಲ ನೋಡಮ್ಮ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನೀನು ಜೋಪಾನವಾಗಿರೋ. ಅದಕ್ಕೆ ಆ ಮಗು ಸರಿ ಅಂತ ಹೇಳಿತು. ಆವಾಗ ಟೊನಿ ಅಲ್ಲಿಂದ ಚಿಚುವಿನ ಮನೆಗೆ ಹೋಗಿ, ಏ ಚಿಚು ಇವತ್ತು ನಾವು ಎಲ್ಲಿಗೆ ಹೋಗೋದು ಹೇಳಿ? ಈ ದಿನ ನಾವು ಅಡವಿ ದಾಟಿ ಆ ಕಡೆ ಹೋಗ್ಬೇಕು, ಅಲ್ಲಿ ಸುಮಾರು ಆಹಾರ ಸಿಗುತ್ತೆ ಅಂತೆ. ಯಾವಾಗ ನೋಡಿದ್ರು ನಾವು ಹೊಟ್ಟೆ ತುಂಬಾ ಊಟನೇ ಮಾಡೋದಿಲ್ಲ ಅಲ್ವಾ, ಹಾಗಂತ ಹೇಳಿತು. ಅದಕ್ಕೆ ಟೊನಿ ಕೂಡ ಸರಿ ಅಂತ ಹೇಳಿ ಅಡವಿಗೆ ಆ ಕಡೆ ಅವರೆಲ್ಲರೂ ಕೂಡ ಹೋಗ್ಬಿಟ್ರು. ಅಲ್ಲಿ ಅವರಿಗೆ ಹಲವು ತರದ ಧಾನ್ಯಗಳು ಹಣ್ಣುಗಳು ಸಿಕ್ತು. ಆದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಟುನಿಗೆ ಒಂದ್ ಕೂಡ ಇಡದೆ ಎಲ್ಲವನ್ನು ಅವರೇ ತಗೊಂಡ್ಬಿಟ್ರು. ಅರೆ ಇದೇನಿದು, ಎಲ್ಲ ನೀವೇ ತಗೊಂಡ್ರೆ ನಾನೇನ್ ಮಾಡೋದು, ನನಗೂ ಏನಾದ್ರೂ ಕೊಡಿ, ನನ್ ಮಕ್ಳಿಗೆ ಕೊಡ್ಬೇಕು. ಅದಕ್ಕೆ ಅವರು, ಆ ನಿಜನೇ, ಆದ್ರೆ ಇಲ್ಲಿ ಆಹಾರ ಇರೋ ವಿಷಯ ನಾವೇ ಅಲ್ವಾ ನಿನ್ನ ಹತ್ರ ಹೇಳಿದ್ದು, ಆದ್ರಿಂದ ಇಲ್ಲಿರೋ ಆಹಾರ ನಮಗೆ ಅಲ್ವಾ, ನೀನು ತಗೊಳ್ದೆ ಇರೋದು ನಿನ್ ಕಷ್ಟ, ನಾವೇನ್ ಮಾಡೋದು. ಇದೇನಿದು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ, ನಾನು ಎಷ್ಟು ಸಲ ನಿಮ್ಗೆ ಸಹಾಯ ಮಾಡಿದ್ದೀನಿ, ಅದಕ್ಕೇನ್ ಮಾಡುದು ಅಂತ ಅವ್ರು ಕೇಳ್ತಾ ಇದ್ರು. ಅಷ್ಟೊಳಗೆ ಯಾರೋ ಕಾಪಾಡಿ ಕಾಪಾಡಿ ಅಂತ ಕೆಚ್ಚುವ ಶಬ್ದ ಅವರಿಗೆ ಕೇಳಿಸ್ತು. ಅವರು ಯಾರು ಅಂತ ಆ ಕಡೆ ಈ ಕಡೆ ನೋಡಿದ್ರು. ಆವಾಗ ದೂರದಲ್ಲಿ ಒಂದು ಹದ್ದು ಬೆಂಕಿಯಲ್ಲಿ ಸಿಕ್ಕಾಕೊಂಡಿತ್ತು. ಅದ ನೋಡಿ ಆ ಕಾಗೆಗಳು ನಮಗೆ ಯಾಕಪ್ಪ ಅಂತ ಅಲ್ಲಿಂದ ಹೊರಟ್ರು. ಹಾಗೆ ಅವರು ಹೋಗ್ತಾ ಇದ್ದಾಗ, ತುನಿ ಅದಕ್ಕೆ ಸಹಾಯ ಬೇಕಂತೆ ಮಾಡು, ನೀನು ಸಹಾಯ ಮಾಡಿದ್ರೆ ನಿಂಗೆ ಇಷ್ಟ ಅಲ್ವಾ, ಹಾಗಂತ ಹೇಳಿ ಅವರಿಬ್ರು ಕೂಡ ಅಲ್ಲಿಂದ ಹೋಗ್ಬಿಟ್ರು. ಟುನಿ ತಕ್ಷಣ ಆ ಹದ್ದಿನ ಹತ್ತಿರ ಹೋಗಿ ಅಲ್ಲಿ ಉರಿತಾ ಇರುವ ಆ ಬೆಂಕಿನ ಆರಿಸ್ಬೇಕು ಅಂತ ನೋಡಿದ್ಲು. ಆ ಕಡೆ ಈ ಕಡೆ ನೋಡಿದ್ರು, ಅವಳಿಗೆ ಏನೂ ಸಿಗ್ಲೇ ಇಲ್ಲ. ಆವಾಗ ಟುನಿ ಪಕ್ಕದಲ್ಲಿರುವ ನದಿಯಿಂದ ಸ್ವಲ್ಪ ನೀರನ್ನ ತಗೊಂಡ್ಬಂದು ಆ ಬೆಂಕಿ ಮೇಲೆ ಹಾಕ್ತಾ ಇದ್ಲು. ಎರಡು ಮೂರು ಸಲ ಬೆಂಕಿ ಮೇಲೆ ಆ ನೀರನ್ನು ಹಾಕಿದ್ರು ಕೂಡ ಬೆಂಕಿ ಮಾತ್ರ ಹಾಗೇನೇ ಉರಿತಾ ಇತ್ತು. ಅವಳು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ದೂರದಲ್ಲಿದ್ದ ಒಂದು ದೊಡ್ಡ ಎಲೆನ ತಗೊಂಡ್ಬಂದು ಅದನ್ನ ಮಡಚಿ ಅದರಲ್ಲಿ ಅವಳು ನೀರನ್ನ ತಗೊಂಡ್ಬರ್ತಾ ಇದ್ಲು. ಕೊನೆಗೆ ಹೇಗೋ ಅವಳು ಆ ಬೆಂಕಿನ ಆರಿಸ್ಬಿಟ್ಲು. ನಿನಗೆ ನಿಜವಾಗ್ಲೂ ತುಂಬಾನೇ ಧನ್ಯವಾದ, ಇವತ್ತು ನೀನ್ ಬರ್ಲಿಲ್ಲ ಅಂದ್ರೆ ನನ್ ಪ್ರಾಣ ಹೋಗ್ತಾ ಇತ್ತು. ಹೌದು, ಆ ಕಾಗೆಗಳು ಯಾರು, ನಿನಗೆ ಯಾಕೆ ಅವಮಾನ ಮಾಡ್ತಿದ್ರು, ನಾನು ಅದನ್ನ ನೋಡ್ತಾನೆ ಇದ್ದೆ. ಅವರು ನನ್ನ ಗೆಳೆಯರು, ನಾನು ಅವರಿಗೆ ಯಾವಾಗ್ಲೂ ಆಹಾರ ಅಂತ ಅವ್ರ ಸಹಾಯ ಕೇಳಕ್ ಬಂದ್ರೆ ನಾನು ಅವರಿಗೆ ಆಹಾರ ಕೊಡ್ತಾ ಇದ್ದೆ. ಆದ್ರೆ ಇವಾಗ ಅವರು ನನಗೆ ಸ್ವಲ್ಪನೂ ಆಹಾರ ಕೊಡ್ಲೇ ಇಲ್ಲ, ಅವರು ಮಾಡಿದ್ದು ನಂಬಿಕೆ ದ್ರೋಹ. ಇವತ್ತು ನನ್ ಮಕ್ಳಿಬ್ರು ಕೂಡ ಹಸ್ವಲಿರ್ಬೇಕೇನೋ, ಹಾಗಂತ ಹೇಳಿದ್ಲು. ಆವಾಗ ಮಹಿ ಹದ್ದು, ನೀನು ಬೇಜಾರು ಮಾಡ್ಕೊಳ್ಬೇಡ, ನನ್ ಮನೆಗೆ ಬಾ, ಹಾಗಂತ ಹೇಳಿ ಮನೆಗೆ ಕರ್ಕೊಂಡು ಹೋದಾಗ ಮಹಿ ಹದ್ದಿನ ಮನೆಯಲ್ಲಿ ಎರಡು ಪಾತ್ರೆಗಳು ಹೊಳಿತಾ ಇತ್ತು. ಮಹಿ ಒಂದು ಪಾತ್ರೆನ ತಗೊಂಡ್ಬಂದು, ಇದು ಅಕ್ಷಯ ಪಾತ್ರೆಯ ತರ, ಇದರಲ್ಲಿ ನೀನು ಏನ್ ಕೇಳಿದ್ರು ಅದು ಸಿಗುತ್ತೆ, ಅದನ್ನಿಟ್ಕೊಂಡು ನೀನು ಸಂತೋಷವಾಗಿ ಬಾಳ್ಬೋದು, ಹಾಗಂತ ಹೇಳಿತು. ಅದನ್ನು ಕೇಳಿ ಟೊನಿ ತುಂಬಾನೇ ಸಂತೋಷದಿಂದ, ತುಂಬಾ ತುಂಬಾ ಧನ್ಯವಾದ ನಿನಗೆ, ನಿನ್ನಿಂದ ನನ್ನ ಕಷ್ಟಗಳೆಲ್ಲ ತೀರ್ಹೋಗುತ್ತೆ. ಹಾಗೆ ಹೇಳೋಕ್ಕೋದ್ರೆ ಮೊದಲು ನಾನೇ ಧನ್ಯವಾದ ಹೇಳಬೇಕು ನಿನಗೆ, ಯಾಕಂದ್ರೆ ನೀನೇ ನನ್ನ ಪ್ರಾಣನ ಉಳಿಸಿ ನನ್ನ ಮಕ್ಕಳು ಅನಾಥರ ಆಗೋದ್ರಿಂದ ನೀನು ತಡೆದಿದೀಯ, ಹಾಗಂತ ಹೇಳಿದ್ಲು. ಹಾಗೆ ಸುಮಾರು ಹೊತ್ತು ಅವರಿಬ್ರು ಮಾತಾಡಿದ್ಮೇಲೆ ಟೊನಿ ಅವಳು ಕೊಟ್ಟ ಆ ಪಾತ್ರನ ತಗೊಂಡು ಅಲ್ಲಿಂದ ಹೊರಟ್ಲು. ಹೀಗೆ ಇರುವಾಗ ಈ ಕಡೆ ಕಾಗೆಗಳು ಇಬ್ರು ಕೂಡ ಆಹಾರ ತಿಂತಾ ಇದ್ರು. ಆವಾಗ ಟೊನಿಯ ಮಗು ಅಲ್ಲಿಗೆ ಬಂದು, ಆಂಟಿ ನಮ್ಮಮ್ಮ ಯಾಕೆ ಬಂದಿಲ್ಲ, ಅವರು ನಿಮ್ ಜೊತೆನೆ ಅಲ್ಲಿಗೆ ಬಂದ್ರಲ್ವಾ? ನಿಮ್ಮಮ್ಮ ಬೆಂಕಿಯಲ್ಲಿ ಸಿಕ್ಕಾಕೊಂಡು ಸತ್ತಿರ್ಬೋದು, ಅವಳು ಎಲ್ರಿಗೂ ಸಹಾಯ ಮಾಡ್ತಾನೆ ಇರ್ತಾಳಲ್ವಾ? ಹಾಗಂತ ಅವರಿಬ್ರು ಕೂಡ ಆ ಬೆಂಕಿಯ ವಿಷಯ ಹೇಳಿದಾಗ ಅವಳು ಅಳುತ್ತಾ ಮನೆಗೆ ಹೋಗಿ ಕೂಡ ಅಲ್ಲೇ ಕೂತ್ಕೊಂಡು ಅಮ್ಮ ಅಮ್ಮ ಅಂತ ಅಳ್ತಾನೆ ಇದ್ಲು. ಹಾಗಂತ ಅವಳು ಅಳ್ತಾ ಇದ್ದಾಗ ಅವಳ ತಾಯಿ ಅಲ್ಲಿಗೆ ಬಂದ್ಲು. ಅವಳು ತಾಯಿನ ನೋಡಿ, ಅಮ್ಮ ಅಮ್ಮ ನೀನು ಬಂದ್ಬಿಟ್ಯಾ, ಹಾಗಂತ ನಡೆದ ವಿಷಯನ ಹೇಳಿದ್ಲು. ಅದಕ್ಕೆ ಟೊನಿ, ಅವರಿಬ್ರು ಒಳ್ಳೆಯವರಲ್ಲಮ್ಮ, ಅವ್ರ ಮಾತನ್ನೆಲ್ಲ ಯಾಕೆ ನೀನು ಕೇಳ್ಕೊಂಡು ಅಳ್ತಾ ಇದೀಯಾ, ಹಾಗಂತ ಹೇಳಿ ಅವ್ರು ಏನ್ ಹೇಳಿದ್ರು ಆ ಹದ್ದು ಏನ್ ಸಹಾಯ ಮಾಡಿತು ಅನ್ನೋದನ್ನ ಹೇಳಿದ್ಲು. ಅದನ್ನು ಕೇಳಿ ಆ ಮಗು ತುಂಬಾನೇ ಸಂತೋಷಪಟ್ಲು. ನನಗಿವಾಗ ಜೋಳಗಳು ಬೇಕು, ಹಾಗಂತ ಕೇಳಿದ್ಲು. ಆ ಪಾತ್ರೆಯಲ್ಲಿ ಅದು ಪ್ರತ್ಯಕ್ಷವಾಯಿತು. ಹಾಗೆ ಅವರಿಗೆ ಏನ್ ಬೇಕು ಅಂದ್ರೂ ಕೂಡ ಆ ಪಾತ್ರೆ ಅದನ್ನ ಕೊಡ್ತಾ ಇತ್ತು. ಆ ಪಾತ್ರೆಯ ಸಹಾಯದಿಂದ ಅವರಿಬ್ರು ಕೂಡ ಖುಷಿಯಾಗಿ ಬಾಳ್ತಾ ಇದ್ರು. ಅವರು ಆ ಪಾತ್ರೆಯ ಸಹಾಯದಿಂದ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಇವಾಗ ಅವರು ದೊಡ್ಡ ಶ್ರೀಮಂತರಾಗಿದ್ರು. ಅದನ್ನ ನೋಡಿ ಚಿಚು ಹಾಗೂ ಅವಳ ಗಂಡ ಹೊಟ್ಟೆ ಊರ್ಕೊಂಡ್ರು. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಅಂತ ಅವ್ರ ಮೇಲೇನೆ ಅವರೊಂದು ಕಣ್ಣಿಟ್ಕೊಂಡ್ರು. ಅವರಿಗೆ ಕೊನೆಗೆ ವಿಷಯನೂ ತಿಳಿಯಿತು. ಆಮೇಲೆ ಆ ಗಂಡ ಹೆಂಡತಿ ಇಬ್ರು ಕೂಡ
ಓಹೋ, ಇದ ವಿಷಯ. ಹಾಗಾದ್ರೆ ಆ ಮಾಯಾಪತ್ರನೇ ಎಲ್ಲದಕ್ಕೂ ಕಾರಣನ? ಮೊದಲು ಅದನ್ನ ನಾವು ಕತ್ಕೊಂಡು ಹೋಗ್ಬೇಕು ಈ ದಿನ ರಾತ್ರಿನೇ. ಹಾಗಂತ ಅಂದ್ಕೊಂಡು ರಾತ್ರಿ ಸಮಯ ಅವರು ಮಲ್ಕೊಂಡಿದ್ದಾಗ ಗಂಡ ಹೆಂಡತಿ ಇಬ್ರು ಕೂಡ ಟುನಿ ಮನೆಗೆ ಹೋದ್ರು. ಆವಾಗ ಅಲ್ಲಿದ್ದ ಆ ಪಾತ್ರನ ತಗೊಂಡು ಅವರಿಬ್ರು ಅವ್ರ ಮನೆಗೆ ಹೋದ್ರು. ಆಮೇಲೆ ಅವರು ಮಾಡ್ಬೇಕು ಅಂತ ಅಂದ್ಕೊಂಡಿದ್ದ ಪ್ರಯೋಗಗಳನ್ನ ಮಾಡಿದ್ರು. ಆದ್ರೆ ಅವರು ಕೇಳ್ಕೊಳ್ಳೋದು ಒಂದಂದ್ರೆ ಆ ಪಾತ್ರೆಯಿಂದ ಬೇರೊಂದು ಬರ್ತಾ ಇತ್ತು. ಅವ್ರು ಹಾಗೆ ಏನ್ ಕೇಳಿದ್ರೆ ಏನೋ, ಇದ್ದಕ್ಕಿದ್ದಂತೆ ಅವರ ಗರಿಗಳೆಲ್ಲ ಬಿದ್ದೋಗಿ ನೋಡಕ್ಕೆ ತುಂಬಾನೇ ಅಸಹ್ಯವಾಗಿದ್ರು. ಆಮೇಲೆ ಆ ಪಾತ್ರೆ ಅಲ್ಲಿಂದ ಮಾಯವಾಗಿ ಟುನಿಯ ಮನೆಗೆನೆ ಹೋಗ್ಬಿಡ್ತು. ಆವಾಗ ಗಂಡ ಹೆಂಡತಿ ಇಬ್ರು ಕೂಡ ಒಬ್ರು ಮುಖ ಒಬ್ರು ನೋಡ್ಕೊಂಡು, ನಾವು ಮಾಡಿದ ತಪ್ಪು, ಆದ್ರಿಂದ ಭಗವಂತ ನಮಗೆ ಈ ಶಿಕ್ಷೆನ ಕೊಟ್ಟಿದ್ದಾನೆ, ಬೇರೆ ದಾರಿಯಿಲ್ಲ, ಶಿಕ್ಷೆ ಅನುಭವಿಸ್ಬೇಕು ಅಂತ ಅಂದ್ಕೊಂಡ್ರು.